ನಾನು ಕೃಷ್ಣ ಕೆಂಬಾಮೆ ಇಟ್ಟುಕೊಂಡು ನಮ್ಮ ಕುಟುಂಬ ರಾಧಾ ಕೆಂಬಾಮೆ ನನ್ನ ಮಗಳು ಭಗವತಿ ಕೆಂಬಾಮೆ ಇಟ್ಟುಕೊಂಡು ನಾವು ಪಯೋನಿಧಿ ಗೋದಾಮ ಕಲಬುರಗಿಯಿಂದ ಮಾತಾಡ್ತಾ ಇದ್ದೀವಿ. ಈ ಗೋದಾಮ ಕಲಬುರಗಿಯಿಂದ ಸುಮಾರು 14 ಕಿಲೋಮೀಟರ್ ದೂರಗಳಲ್ಲದ ಸಯ್ಯ ಚುಂಚುಳಿ ಸರ್ವೆ ನಂಬರ್ನಲ್ಲಿ ಬರುತ್ತೆ ಗೋದಾಮ. ಇದು ಸಪ್ತಗೋಪ ಪರಿಕ್ರಮ ಅಂತ ಮಂದಿರ, ಅಂದರೆ 7 ಜೀವಂತ ಆಕಳಗಳ ಗುಡಿ. ಇದರ ಮಧ್ಯದಲ್ಲಿ ರಾಧಾಕೃಷ್ಣನ ಮೂರ್ತಿ ಕೃಷ್ಣಶಿಲೆಯಲ್ಲಿ ಮಾಡಿಸಿದ್ದು ಮತ್ತು ಈ 7 ಆಕಳಗಳು ಯಾವಾಗಲೂ ಇಲ್ಲಿ ಇರ್ತಾವೆ. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಈ ಗೋಮಯ ಮತ್ತು ಗೋಮೂತ್ರದಿಂದ ಅನೇಕ ಉತ್ಪನ್ನಗಳನ್ನು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಈ ಗೋಮಯ ದೀಪಗಳು ಕೂಡ ಒಂದು. 2 ವರ್ಷಗಳ ಹಿಂದೆ ನಾವು ಇದನ್ನು ಒಂದು ವಿಡಿಯೋ ಹಾಕಿದ್ದೀವಿ ವಾಟ್ಸಪ್ ಮೇಲೆ, ಇದು ತಾವೆಲ್ಲ ವೈರಲ್ ಮಾಡಿ ಈ ದೀಪಗಳ ಮಾರಾಟಕ್ಕೆ ನನಗೆ ಸಹಾಯ ಮಾಡಿದ್ರಿ. ಈ ದೀಪಗಳ ಮಾರಾಟದಿಂದ ಬರುವಂಥ ಈ ಆದಾಯದಿಂದ ನಾವು ಈ ಗೋಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಅದಲ್ಲದೆ ನಾವು ಅನೇಕ ಉತ್ಪನ್ನಗಳನ್ನು ಮಾಡ್ತೀವಿ. ಇಲ್ಲಿ ಯಾವುದೇ ಆಕಳುಗಳು ಹಾಲು ಕೊಡೋಂಗಿಲ್ಲ. ಸಾಮಾನ್ಯವಾಗಿ ಈ ಕಸಾಯಿ ಕಾಣಿ ಹೋಗುವಂಥ ಆಕಳುಗಳನ್ನು ಕಡಿಮೆ ದುಡ್ಡಿನಲ್ಲಿ ಇವುಗಳನ್ನು ತಂದು ನಾವು ಇವುಗಳ ಜೊತೆಯಲ್ಲಿ ನಾವು ಇರ್ತೀವಿ. ಇಲ್ಲಿ ಅನೇಕ ಉತ್ಪನ್ನಗಳನ್ನು ಗೋಮಯ ಮತ್ತು ಗೋಮೂತ್ರದಿಂದ ಮಾಡಿ ಇದನ್ನು ನಾವು ಮಾರಾಟ ಮಾಡಿ ಬರುವ ಆದಾಯದಿಂದ ಮಾತ್ರ ಈ ಗೋಶಾಲೆ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ತಮ್ಮ ಸಹಕಾರಕ್ಕೆ ನಾವು ಯಾವಾಗಲೂ ಕೃತಜ್ಞರಾಗಿದ್ದೀವಿ. ಈ ವರ್ಷವೂ ಕೂಡ ನಾವು ದೀಪಗಳನ್ನು ಮಾಡಿವಿ. ಆ ದೀಪಗಳನ್ನು ತಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು 3 ಪ್ರಕಾರದ ದೀಪಗಳನ್ನು ತಮಗೆ ತೋರಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ದೀಪಗಳು ಸಂಪೂರ್ಣ ಗೋಮಯದಿಂದ ಮಾಡಿದ್ದು, ಇದರಲ್ಲಿ ಯಾವುದೇ ವಸ್ತುಗಳನ್ನು ಸೇರಿಸಿಲ್ಲ. ಆದರೆ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಸೇರಿರ್ತೀವಿ. ಯಾಕಂದರೆ ದೀಪಗಳು ಒನ್ ಟೈಮ್ ಯೂಸ್ ಓನ್ಲಿ. ನಾವು ಇದನ್ನು ಎಣ್ಣೆ ಹಾಕಿ ಇದನ್ನು ಹಸಿದಾಗ ಇದು ಎಣ್ಣೆ ಖಾಲಿ ಆದಮೇಲೆ ಸಂಪೂರ್ಣ ಇದು ಉರಿದು ಹೋಗ್ತದೆ. ಅದಕ್ಕೆ ಕೆಳಗೆ ಒಂದು ಪ್ಲೇಟ್ ಹಚ್ಚಿ ನಾವು ಅದನ್ನು ತೋರಿಸ್ಬೋದು. ಮತ್ತು ಇವು ವಿಶೇಷವಾಗಿ ಅಂದರೆ ಅನ್ಬ್ರೇಕೇಬಲ್, ಕೆಳಗೆ ಬಿದ್ದರೂ ಕೂಡ ಡ್ಯಾಮೇಜ್ ಆಗುತ್ತೆ. ಇವಂತ ಅವನ್ನು ಇದನ್ನು ಗಮನಿಸ್ಬೋದು. ಈ ದೀಪಗಳ ವಿಶೇಷತೆ ಏನಪ್ಪ ಅಂದರೆ ಈ ದೀಪಗಳು ನೀರಿನ ಮೇಲೆ ಕೂಡ ತೇಲ್ತವೆ. ಈಗ ಅದನ್ನು ತಾವು ನೋಡ್ಬೋದು. ಈ ಸಣ್ಣ ದೀಪಗಳು ಕೇವಲ 5 ರಿಂದ 7 ಗ್ರಾಮ್ ವೇಟು, ಸತ್ಯ ಮೇಲ್ ತನಕನೂ ಕೂಡ ಎಣ್ಣೆ ಹಿಡಿತದೆ. ಈ ದೊಡ್ಡ ದೀಪಗಳು ಸುಮಾರಾಗಿ 20 ML ತನಕ ಹಿಡಿತವೆ. ಇದರ ವೇಟ್ 15 ರಿಂದ 20 ಗ್ರಾಮ್ಗಳವರೆಗೂ ಇದರ ವೇಟ್ ಆಗಿರ್ತದೆ. ಆದರೆ ಇದೊಂದು ವಿಶೇಷ ಹೇಳಬೇಕಂದ್ರೆ, ಇವು ಒಳಗೆ ಅಕ್ಕಿ ಹಿಟ್ಟು ಮತ್ತು ತುಪ್ಪ ಹಾಕೋದ್ರಿಂದ ಅಗ್ನಿಹೋತ್ರ ಕೂಡ ಮಾಡಿದಂಗೆ ಆಗ್ತದೆ. ಪರಿಸರದಲ್ಲಿ ನಾವು ಈ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಸಹಾಯ. ಈ ದೀಪ ನೀರಿನ ಮೇಲೆ ಕೂಡ ತೇಲ್ತದೆ. ನಾವು ಈ ದೀಪ ಹುರಿದು ಬೂದಿಯನ್ನು ಉಳಿತದೆ, ಅದನ್ನು ನೀರಿನಲ್ಲಿ ಹಾಕ್ಬೋದು ಅಥವಾ ಗಿಡಗಳಿಗೆ ಕೂಡ ಹಾಕ್ಬೋದು. ಈ ಆರೋ ಮಷಿನ್ ಥರ ಇದು ವರ್ಕ್ ಮಾಡ್ತದೆ. ಇನ್ನು ಸಾಮಾನ್ಯವಾಗಿ ನಾವು ಈ ದೀಪಗಳನ್ನು ನೆಲದ ಮೇಲೆ ಹಚ್ಚುವಂಗಿಲ್ಲ. ಯಾಕಂದರೆ ಗೋಮಯದಿಂದ ಇದನ್ನು ಮಾಡಿರ್ತೀವಿ. ಅದಕ್ಕೆ ನಾವು ತಾಮ್ರದ ತಟ್ಟೆ ಭಾಳ ಉತ್ತಮ. ತಾಮ್ರದ ತಟ್ಟೆಯನ್ನು ಇದರ ಮೇಲೆ ನಾವು ಇಟ್ಟು ಹಚ್ಚಿದ್ರೆ ಏನೂ ತೊಂದರೆ ಆಗಲ್ಲ. ಅದಕ್ಕೆ ಕೆಳಗೆ ಏನಾದರೂ ವಸ್ತು ನೀಡಬೇಕು. ನಾವು ಅನೇಕ ಉತ್ಪನ್ನಗಳನ್ನು ತಯಾರಿಸ್ತಾ ಇದ್ದೀವಿ. ನಾವು ಗೋಮೂತ್ರ ಹಾಗೂ ಗೋಮಯದಿಂದ ಅನೇಕ ಉತ್ಪನ್ನಗಳನ್ನು ತಯಾರಿಸ್ತೀವಿ. ಇದನ್ನು ನೋಡ್ಬೋದು, ಇದು ಚಿಕ್ಕ ದೀಪ. ಇದು ಕಲರ್ ಮಾಡಿರ್ತೀವಿ. ಇದು ನಾರ್ಮಲ್ ದೀಪ. ಇದು ತುಂಬ ದೊಡ್ಡ ದೀಪ, ಹಾಗೆ ಇದಕ್ಕೆ ಕಲರ್ ಮಾಡಿದ್ದೀವಿ. ಹಾಗೆ ಇವು ಕಲರ್ ಇಲ್ಲಾರ್ದು ದೀಪ. ಹಾಗೆ ಇದು ರಾಖಿ. ಇದು ಈ ಬುತ್ತಿ. ಇದು ದಂತ ಮಂಜನ್. ಇದು ಗೋಮಯದಿಂದ ಮಾಡಿರುವ ಮಾಲ. ಇದು ಧೂಪು. ಇದು ಅಗ್ನಿಹೋತ್ರಿ ಕುಳ್ಳು. ಇದು ಮುಖಕಾಂತಿ. ಇದು ಸೋಪು. ಇದು ಆಂಟಿ ರೇಡಿಯೇಷನ್ ಚಿಪ್ಪು.
ಆಮೇನ್. ಗೋಮಯದಿಂದ ಮಾಡಿದ್ದು ಧನ್ಯವಾದ. ಮುಂಬರುವ ದಿನಗಳಲ್ಲಿ ಗೋಮಯ ಮತ್ತು ಗೋಮೂತ್ರದಿಂದ ತಯಾರಾಗುವ ವಸ್ತುಗಳ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸುತ್ತಿದ್ದೇವೆ. ಕೆಲವು ಸಲಹೆಗಳು ಕೂಡ ನಮಗೆ ಬಂದಿದ್ದು, ನಾವು ಫೋನ್ ಎತ್ತಂಗಿಲ್ಲ ಅಂತ ತಿಳ್ಕೊಂಡು ದಯಮಾಡಿ ಅನ್ಯಥಾ ಭಾವಿಸ್ಬೇಡ್ರಿ, ಇಲ್ಲಿ ಟವರ್ ಬರ್ತಾ ಇರ್ತಿದ್ದಿಲ್ಲ. ಎರಡನೇ ದಿನಪ್ಪ ಅಂದ್ರೆ ನಮಗೆ ಸ್ವಲ್ಪ ವಾಟ್ಸಪ್ ಫೇಸ್ಬುಕ್ನಲ್ಲಿ ಅಷ್ಟು ನಮಗೆ ಸರಿ ಇರಲಾರ್ದಕ್ಕೂ ಕಾರಣ ಇತ್ತು. ಯಾರಾದರೂ ಗೋಮಂದಿರಕ್ಕೆ ಬರೋಂಥ ವ್ಯಕ್ತಿಗಳು ನಮಗೆ ಸಹಾಯ ಮಾಡೋದಕ್ಕೆ ಗೊತ್ತಾಗ್ತಿತ್ತು. ಆಮೇಲೆ ಪ್ಯಾಕಿಂಗ್ ಸಲಹೆಗಳನ್ನು ಕೊಟ್ಟಿದ್ರಿ. ಮೊದಲನೇ ವರ್ಷ ನಾವು ಕೊಟ್ಟಂಥ ಗೋದೀಪಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಆಗಿದ್ದು, ಆದರೂ ಕೂಡ ದಯಾಗಳು ತಾವು ಯಾವುದೇ ದುಡ್ಡನ್ನು ಕಟ್ ಮಾಡದೆ ನಮಗೆ ಅಕೌಂಟಕ್ಕೆ ದುಡ್ಡು ಹಾಕಿದ್ರಿ. ಅದಕ್ಕೆ ಧನ್ಯವಾದ. ಸಲಹೆಗಳನ್ನು ಕೂಡ ಕೊಟ್ಟಿದ್ರಿ. ನಾವು ಈ ದಿನಗಳಲ್ಲಿ ಪ್ಯಾಕಿಂಗನ್ನು ಸರಿಯಾಗಿ ಮಾಡಿ ತಮಗೆ ದೀಪಗಳನ್ನು ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ತಮ್ಮ ಸಹಕಾರಕ್ಕೆ ನಾವು ಕೃತಜ್ಞರಾಗಿದ್ದೀವಿ. ಯಾವುದೇ ತೊಂದರೆ ತಮಗೆ ಆಗಲಾರ್ದಂಗೆ ತಮ್ಮಲ್ಲಿ ನಾವು ನಮ್ಮಲ್ಲಿ ಇದ್ದಂಥ ವಸ್ತುಗಳನ್ನು ತಮಗೆ ತರ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೊಡೋ ಈ ಆದಾಯದಿಂದ ಗೋಗ್ರಾಸ್ ಅಂತ ತಿಳ್ಕೊಂಡು ನಾವು ಗೋವುಗಳ ಉಪಜೀವನಕ್ಕೆ ಉಪಯೋಗ ಮಾಡ್ಕೋತೀವಿ. ನಮ್ಮನ್ನು ಸಂಪರ್ಕಿಸಬೇಕಾದಂಥ ನಂಬರು 9480-44-11-34 ಹಾಗೂ 7019-28-29-43. ಹರಿ ಓಂ. ಧನ್ಯವಾದಗಳು. ವಂದೇ ಗೋಮಾತಾ.